ಕೃಷ್ಣ, ಸುಮಾರು ದಿನ ಆಯಿತು ನಿಮ್ಮನ್ನೆಲ್ಲ ನೋಡ್ದಲೆ ಅಲ್ವಾ? ಹಾಂ, ನಾನು ಕೂಡ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಯಾಕಂದರೆ ಏಪ್ರಿಲ್, ಮೇ, ಜೂನಲ್ಲೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಕೆಲವೊಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಟ್ರೈನಿಂಗ್ ಕೊಡೋದು, ಆ ಕೆಲಸದಲ್ಲಿ ಬಹಳ ಬ್ಯುಸಿ ಆಗಿದೆ. ಹಾಗಾಗಿ ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಕ್ಕಾಗಿರಲಿಲ್ಲ. ಈಗ ಇವತ್ತಿಂದ ಮತ್ತೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಮಾತಾಡುವಂಥ ವಿಷಯ ಏನಪ್ಪ ಅಂತಂದರೆ, ನಾನು ಹೇಳ್ದಂಗೆ ಇತ್ತೀಚೆಗೆ ತುಂಬ ಸ್ಕೂಲ್ಗಳಲ್ಲಿ ಹೋಗಿ ಮಕ್ಕಳನ್ನೆಲ್ಲ ನಾನು ಕೆಲವು ಮಕ್ಕಳನ್ನೆಲ್ಲ ಮೀಟ್ ಮಾಡಿದೆ, ಆಮೇಲೆ ಪೇರೆಂಟ್ಸ್ಗಳನ್ನ ಮೀಟ್ ಮಾಡಿದೆ, ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಆ ಟೀಚರ್ಸ್ಗಳನ್ನೆಲ್ಲ ಮಾತಾಡಿಸಿದಾಗ ಕೆಲವೊಂದು ವಿಚಾರವನ್ನು ನಾನು ಗಮನಿಸೋ ಹಾಗೆ ಆಗ್ತಾ ಬಂತು. ಏನು ಆ ವಿಷಯ ಅಂತಂದರೆ, ಮಕ್ಕಳಲ್ಲಿ ಆಗ್ತಾ ಇರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳು ಈಗ ತುಂಬ ವಿಪರೀತಕ್ಕೆ ಹೋಗ್ತಾ ಇದೆ. ಮಕ್ಕಳು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅವರಿಗೆ ಕಲಿಯೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಒಂದು ಅಟೆಂಟಿವ್ ಆಗಿರೋದಿಲ್ಲ, ಕ್ಲಾಸ್ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಆಮೇಲೆ ನೆನಪಿರೋದಿಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗಿದೆ. ಈ ರೀತಿ ತುಂಬ ಏನೇನೋ ಒಂದು ಕಂಪ್ಲೇಂಟ್ಸ್ಗಳು ಮಕ್ಕಳ ಮೇಲಿತ್ತು. ಪೇರೆಂಟ್ಸ್ಗಳನ್ನ ನೋಡಿದಾಗ ಪೇರೆಂಟ್ಸ್ಗಳು ಸಾಕಷ್ಟು ಕಂಪ್ಲೇಂಟ್ಗಳು ಮಾಡ್ತಾಯಿದ್ರು ಮಕ್ಕಳ ಮೇಲೆ. ಟೀಚರ್ಸ್ಗಳು ಕೇಳಿದಾಗ ಟೀಚರ್ಸ್ಗಳು ಕೂಡ ಈ ವಿಚಾರದಲ್ಲಿ ಕಂಪ್ಲೇಂಟ್ಸ್ ಮಾಡ್ತಾರೆ. ಈಗ ಇದನ್ನೆಲ್ಲ ನೋಡಿದಾಗ ನಾನು ಈ ಮಕ್ಕಳ ವಿಚಾರದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ, ಯಾವ ಕಡೆಯಿಂದ ನೋಡಿದರೂ ಕೂಡ ಈ ಮಕ್ಕಳು ಹಾಗೆ ಮಾಡ್ತಿದ್ದಾರೆ, ಈ ಮಕ್ಕಳು ಮೀಡಿಯಾದ ಇದರಲ್ಲಿ ಮೊಬೈಲು, ಟಿ ವಿ, ಕಂಪ್ಯೂಟರ್ ಇಂಥ ಕಡೆ ಗಮನ ಜಾಸ್ತಿ ಮಾಡ್ತಿದ್ದಾರೆ, ಬರೀ ಆಟದ ಕಡೆ ಗಮನ ಮಾಡ್ತಾರೆ, ಓದಲ್ಲ. ಯಾರು ಕೇಳಿದರೂ ಕೂಡ ತಂದೆ ತಾಯಿ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು, ಯಾರು ಕೇಳಿದರೂ ಅವರು ಹೇಳೋದು ಈ ಮಕ್ಕಳು ಈ ಥರ ಮಾಡ್ತಿದ್ದಾರೆ ಅಂತ. ಆವಾಗ ನನಗೆ ಅನ್ನಿಸ್ತು, ಯಾಕೆ ಈ ಥರ ಇಷ್ಟು ಇತ್ತೀಚೆಗಂತೂ ಇದು ತುಂಬ ಜಾಸ್ತಿ ಆಗಿದೆ. ಈಗ ಇದನ್ನೆಲ್ಲ ನೋಡ್ತಾ 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 ಇದ್ದಾಗ ನನಗೆ ಇದರ ಸೋರ್ಸ್ ಏನು, ಮಕ್ಕಳು ಇವತ್ತು ಈ ಥರ ಈಗ ಆಗ್ತಾ ಇದ್ದಾರೆ, ಈ ಥರ ಆಡ್ತಾ ಇದ್ದಾರೆ, ಯಾಕೆ ಈ ಥರ ಆಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡಿದಾಗ ನಾನು ಸ್ವಲ್ಪ ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ತಾ ಬಂದೆ. ಆವಾಗ ನನಗೊಂದು ಬಹುಶಃ ನಾನು ಅಂದ್ಕೊಂಡಿದ್ದಿಲ್ಲ ಏನಂದರೆ, ನಾವು ಒಂದು ಪೇರೆಂಟ್ಸನ್ನಾಗಲಿ ಅಥವಾ ನಾನು ಟೀಚರ್ಸ್ಗಳನ್ನಾಗಲಿ ಅಥವಾ ಈ ಸಮಾಜವನ್ನಾಗಲಿ ಯಾವುದನ್ನು ನಾವು ಕಂಪ್ಲೇಂಟ್ ಮಾಡೋದ್ರಿಂದ, ಬ್ಲೇಮ್ ಮಾಡೋದ್ರಿಂದ ಅಥವಾ ಬೇರೆಯವ್ರನ್ನ ರೀಸನ್ ಆಗಿ ಮಾಡೋದ್ರಿಂದ ನಮಗೆ ಸೊಲ್ಯೂಷನ್ ಯಾವತ್ತೂ ಸಿಗೋದಿಲ್ಲ. ಸ್ವಲ್ಪ ಸೇಫ್ ಆಗಿರ್ತೀವಿ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಅದರಿಂದ ಕೆಲಸ ಆಗೋದಿಲ್ಲ. ಆವಾಗ ನಾನು ಈ ಒಂದು ವಿಚಾರಗಳನ್ನು ತುಂಬ ಡೀಪಾಗಿ ನಾನು ಅನಲೈಸ್ ಮಾಡ್ತಾ ಮಾಡ್ತಾ ಬಂದಾಗ ನನಗೊಂದು ಕ್ಲಾರಿಟಿ ಸಿಗ್ತಾ ಬಂತೇನಪ್ಪ ಅಂದರೆ, ಇಲ್ಲಿ ನಾವು ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾವ್ಯಾವ ಕಾರಣಗಳು ಇಲ್ಲಿ ಅಡಕವಾಗಿದೆ ಇದಕ್ಕೆ. ಯಾಕಂದರೆ ಒಂದು ಮಗುವಿನ ಒಂದು ಬೆಳವಣಿಗೆಯಲ್ಲಿ ಅಥವಾ ಆ ಮಗುವಿನ ಒಂದು ಅಭಿವೃದ್ಧಿ ಅಂತ ಏನು ನಾವು ನೋಡ್ತೀವಿ, ಆ ಅಭಿವೃದ್ಧಿಯಲ್ಲಿ ಎಷ್ಟು ಜನರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಅಂತ ನೋಡಿದಾಗ, ತಂದೆ ತಾಯಿ ಇದ್ದಾರೆ, ಈ ಸಮಾಜ ಇದೆ, ಸ್ಕೂಲ್ ಶಿಕ್ಷಣ ಕ್ಷೇತ್ರಗಳಿವೆ. ಸೊ ಇವೆಲ್ಲವೂ ಕೂಡ ಒಂದಿಲ್ಲೊಂದು ಕಾರಣದಿಂದ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೆಲ್ಲರೂ ಕೂಡ ಇದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಈ ಥರದಕ್ಕೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದಾಗ ನಂಗೆ ಅನಿಸಿದ್ದು, ಫಸ್ಟ್ ನಾವು ಗಮನಿಸಬೇಕಾಗಿರೋದಿಲ್ಲಿ ಪೇರೆಂಟ್ಸ್. ಈ ಪೇರೆಂಟ್ಸ್ಗಳಿಗೆ ನಾವು ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡೋದ್ರಿಂದ ಇವಾಗ ನಾನು ಏನು ಮಾತಾಡೋಕ್ಕೆ ಹೊರಟಿದ್ದೀನಿ ಆ ಶೇರಿಂಗ್ಸ್ಗಳು ಬಹುಶಃ ಪ್ರಯೋಜನಕಾರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಎಲ್ಲೆಲ್ಲಿ ಮಾಹಿತಿ ಶಿಬಿರಗಳನ್ನು ಈ ಥರ ಕೊಡ್ತಾ ಹೋಗ್ತೀನೋ ಅವಾಗ ಎಲ್ಲರೂ ಕೂಡ ಅಂತಾರೆ ನನ್ನ ಹತ್ರ, ಇಲ್ಲ ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ ಅಂತ. ಹಾಗೆ ಇವತ್ತು ನಿಮಗೂ ಕೂಡ ಸಾಕಷ್ಟು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಪೋಷಕರಿಗೆ ಒಂದಷ್ಟು ಮಾತುಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವೀಗ ಗಮನಿಸಬೇಕಾಗಿರೋದು ಮಕ್ಕಳ ಏಳಿಗೆಯಲ್ಲಿ, ಮಕ್ಕಳ ಅಭಿವೃದ್ಧಿನಲ್ಲಿ, ಮಕ್ಕಳ ಬೆಳವಣಿಗೆಯಲ್ಲಿ, ಅವರ ಎಲ್ಲ ಥರದ ಅಭಿವೃದ್ಧಿಗಳಲ್ಲಿ ಮೊದಲನೇ ಪಾತ್ರವನ್ನು ವಹಿಸುವಂಥದ್ದು ನಮ್ಮ ಪೇರೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಂದು ತಾಯಿಯೂ ಹೌದು, ನಾನೊಂದು ಶಿಕ್ಷಕಿಯೂ ಹೌದು, ನಾನೊಂದು ಕೌನ್ಸಿಲರ್ ಹೌದು, ನಾನೊಂದು ಈ ಸಮಾಜದ ಒಂದು ವ್ಯಕ್ತಿಯೂ ಹೌದು. ಎಲ್ಲ ನಿಟ್ಟಿನಲ್ಲಿ ನೋಡಿದಾಗಲೂ ಕೂಡ ನಮ್ಮ ಪಾತ್ರಗಳಲ್ಲಿ ಮೊದಲನೇ ಪಾತ್ರವನ್ನು ವಹಿಸುವಂಥದ್ದು ನಮ್ಮ ಒಂದು ಪೋಷಕತನ. ಹಾಗಾದರೆ ಈ ಒಂದು ಪೇರೆಂಟ್ ಅಂದರೆ ಏನು ಅಂತ ನೋಡಿದಾಗ, ಪೇರೆಂಟ್ ಅನ್ನೋವಂಥದ್ದು ಪದಕ್ಕೆ ನಾವು ಕನ್ನಡದಲ್ಲಿ ಸುಮಾರು ಹೇಳ್ತೀವಿ ಪೋಷಕರು, ಹೆತ್ತವರು, ತಂದೆ ತಾಯಿಗಳು ಅಂತೀವಿ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗೋದು ಯಾವುದು ಗೊತ್ತಾ,
ಹೆತ್ತವರು ಅಂತಂದಾಗ ಅಲ್ಲೊಂದು ಇಂಟಿಮೇಸಿ ಡೆವಲಪ್ ಆಗುತ್ತೆ. ಅಯ್ಯೋ ನನ್ನ ಮಗು, ನಮ್ಮ ಮಗು, ನಾನು ಹೆತ್ತಿದ್ದೇನೆ, ನಮ್ಮ ಒಂದು ಪ್ರೀತಿಯ ಒಂದು ದ್ಯೋತಕವಾಗಿ ಮಗು ನಮ್ಮ ಹತ್ರ ಇದೆ ಅಂತ ನಮಗೊಂದು ಬಾಂಧವ್ಯದ ಒಂದು ಸೆಳೆತ ಅಲ್ಲಿ ಬರುತ್ತೆ. ಪ್ರೀತಿ, ಅಂತಃಕರಣ, ಅಫೆಕ್ಷನ್ ಇವೆಲ್ಲ ನಮ್ಗೆ ಅದರಲ್ಲಿ ಬರೋಕೆ ಶುರು ಆಗುತ್ತೆ. ಪೋಷಕರು ಅಂತಂದಾಗ ಇಟ್ ಇಸ್ ಎ ಟೋಟಲಿ ಡಿಫ್ರೆಂಟ್. ಈ ಬಾಂಧವ್ಯದ ಜೊತೆಗೆ ಮತ್ತೊಂದು ಕಾಣ್ತದೆ, ಪೋಷಕರು. ಪೋಷಕರು ಅನ್ನೋ ಒಂದು ಪದ ಇದೆಯಲ್ವಾ, ಸೋ ಬ್ಯೂಟಿಫುಲ್. ಅಂದರೆ ಪೋಷಕರು ಅಂತಂದಾಗ ಪೋಷಣೆಯನ್ನು ನೀಡುವಂಥದ್ದು ಅಂತ ಅರ್ಥ. ಯಾಕಂದರೆ ಮಗುವಿನ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ, ಅದರ ಎಲ್ಲ ಸಕ್ಸಸ್ಸಲ್ಲಿ ಅದರ ಹಿಂದೆ ಇರೋದೇ ಒಂದು ಪೋಷಣೆ. ಆ ಪೋಷಣೆಯನ್ನು ಯಾರು ಕೊಡ್ತಾರೋ ಅವರು ಪೋಷಕರು. ತಂದೆ ತಾಯಿ ಬೇರೆ, ಹೆತ್ತವರು ಅನ್ನೋದು ಬೇರೆ, ಆದರೆ ಆ ಪೋಷಕ ಅನ್ನೋ ಒಂದು ಪದದ ಒಂದು ವ್ಯಾಪ್ತಿ ಇದೆ ಅಲ್ವಾ, ಇಟ್ ಇಸ್ ಅ ಸೋ ಬ್ಯೂಟಿಫುಲ್. ಹಾಗಾದರೆ ಈಗ ನಾವಿಲ್ಲಿ ಗಮನಿಸಬೇಕಾಗಿರೋದು ಪೋಷಕ ಅಥವಾ ಪೋಷಣೆ, ಪೋಷಕತ್ವ ಇದು ಅಂದರೆ ಅದರದ್ದು ಅರ್ಥ ಮತ್ತು ವ್ಯಾಪ್ತಿಯನ್ನ ಒಂಚೂರು ನೋಡ್ತಾ ಹೋಗೋಣ. ಈಗ ಅದಕ್ಕೊಂದು ಉದಾಹರಣೆಗೆ ನಾನು ಹೇಳ್ತೀನಿ. ಈಗ ಒಂದು ನನ್ನ ಹತ್ರ ಒಂದು ಜಾಗ ಇದೆ, ಒಂದು ಎಕರೆ ಜಾಗ ತಗೊಂಡಿದ್ದೀನಿ. ಈಗ ಆ ಜಾಗದಲ್ಲಿ ನಾನು ಸ್ವಲ್ಪ ಬೆಳೆ ಬೆಳಿಬೇಕು ಅಂತಂದರೆ ಇಮ್ಮಿಡಿಯೇಟ್ ಹೋಗಿ ನಾನು ಅಲ್ಲಿ ಯಾವುದನ್ನು ಬೆಳೆಯನ್ನು, ಕಾಳನ್ನು ಅಥವಾ ಭತ್ತವನ್ನು ಬಿತ್ತಿ ನಾನು ಬರೋದಿಲ್ಲ. ಆಗತ್ತಾ? ಫಲ ಬರುತ್ತಾ? ಇಲ್ಲ. ಈಗ ನಾನು ಅಲ್ಲಿ ಏನು ಮಾಡ್ತೀನಿ ಅಂದರೆ, ಫಸ್ಟ್ ಅಲ್ಲಿರೋ ಆ ಜಾಗ, ಆ ಜಾಗದ ಒಂದು ಮಣ್ಣು ಎಷ್ಟು ಫಲವತ್ತಾಗಿದೆ, ನಾನು ಹಾಕೋ ಬೆಳೆಗೆ ಅದಕ್ಕೆ ಬೇಕಾದಂಥ ಫಲವತ್ತತೆ, ಮಣ್ಣಿನ ಫಲವತ್ತತೆ ಚೆನ್ನಾಗಿದೆಯಾ ಅಂತ ನೋಡ್ತೀನಿ. ಈಗ ಆ ಜಾಗ ನೋಡಿದಾಗ ಆ ಜಾಗದಲ್ಲಿ ಬೇಕಾದಷ್ಟು ಕಳೆಗಳಿದೆ, ಬೇರೆ ಏನೇನೆಲ್ಲ ಬೆಳ್ಕೊಂಡಿದೆ, ಆ ಮಣ್ಣು ತುಂಬ ಗಟ್ಟಿಯಾಗಿದೆ. ಈಗ ನಾವು ಮಾಡುವಂಥ ಮೊದಲನೇ ಪ್ರೋಸೆಸ್ ಏನಪ್ಪ ಅಂತಂದರೆ, ಅಲ್ಲಿರೋ ಕಳೆಗಳನ್ನೆಲ್ಲ, ಕಸವನ್ನೆಲ್ಲ ಕ್ಲೀನ್ ಮಾಡೋದು ಫಸ್ಟ್ ಥಿಂಗ್. ಕ್ಲೀನ್ ಮಾಡಿದ್ಮೇಲೆ ಎರಡನೇ ಹಂತದಲ್ಲಿ ನಾವು ಆ ಮಣ್ಣನ್ನು ಸಡಿಲಗೊಳಿಸ್ತೀವಿ. ಅದಕ್ಕೆಲ್ಲ ನೀರು ಎಲ್ಲ ಹಾಕಿ ಮೊದಲು ಆ ಮಣ್ಣನ್ನು ಒಂದು ಕಲ್ಚರ್ ಮಾಡಿ ಫಸ್ಟಿಗೆ ಅಲ್ಲೆಲ್ಲ ನೀಟಾಗಿ ಆ ಮಣ್ಣಿಗೆ ಒಂದು ಫಲವತ್ತತೆ, ಸಾರತೆ ಎಲ್ಲ ಬರೋ ಹಾಗೆ ನಾವು ಫಸ್ಟು ಅದನ್ನು ಟ್ರೈನ್ ಮಾಡ್ಕೊಳ್ತೀವಿ. ಅದಕ್ಕೆಲ್ಲ ಬೇಕಾಗಿರೋ ಪೋಷಣೆಯನ್ನು ಒದಗಿಸ್ತೀವಿ. ಆ ಪೋಷಣೆ ಎಲ್ಲ ಕರೆಕ್ಟಾಗಿ ಆದಮೇಲೆ, ಎಲ್ಲ ಸಪ್ಲಿಮೆಂಟು ಫುಲ್ಫಿಲ್ ಆದಮೇಲೆ, ಅದಕ್ಕೆ ಆ ನಂತರದಲ್ಲಿ ಆ ಮಣ್ಣಿಗೆ ಆ ಶಕ್ತಿ ಬಂದಿದೆ ಅಂತ ಆದಮೇಲೆ ಅಲ್ಲಿ ನಾವು ಬೀಜವನ್ನು ಹಾಕೋದು. ಆ ಬೀಜ ಹಾಕಿದ ಮೇಲೂ ಕೂಡ ನಮ್ಮ ಕೆಲಸ ಮುಗೀತಾ? ಅಲ್ಲಿ ಅದಕ್ಕೆ ಮೊಳಕೆ ಹೊಡೆಯೋ ತನಕ ಏನು ಮಾಡಬೇಕಾಗಿಲ್ವಾ? ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ನಾವು ಒಂದೊಂದು ಹಂತ ಹಂತ ಹಂತವಾಗಿ ಅದಕ್ಕೆ ಪೋಷಣೆಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೆ ಪೋಷಕಾಂಶಗಳನ್ನು ಕೊಡ್ತೇವೆ. ಅಲ್ಲಿ ಕಳೆಗಳು ಬೆಳೆದೇ ಇಲ್ಲ ಇರೋ ಥರ ನೋಡ್ಕೊಳ್ತೀವಿ, ಯಾವುದೇ ಒಂದು ಕಳೆಗಳಲ್ಲಿ ಬರದಲ್ಲೇ ಇರೋ ಥರ ನೋಡ್ಕೊಳ್ತೀವಿ. ಆಮೇಲೆ ಅದು ತನ್ನ ಫಲವನ್ನು ಕೊಡಬೇಕಾದ್ರೆ ಅದಕ್ಕೆ ಬೇಕಾದ ಎಲ್ಲ ಸಂರಕ್ಷಣೆಯನ್ನು ಒದಗಿಸ್ತೀವಿ. ಯಾವಾಗ ನೀವು ಕೊಡುವಂತಹ ಪೋಷಣೆಗಳು ವ್ಯವಸ್ಥಿತವಾಗಿ ಇರುತ್ತೋ ಆ ನಂತರದಲ್ಲಿ ಅದರ ಫಲ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಹೋಗುತ್ತೆ. ಯಾವಾಗ ಅದು ಒಂದು ತನ್ನ ಒಂದು ಆ ಫಲವನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ ತಯಾರಾಗುತ್ತೋ ಅಲ್ಲಿವರೆಗೂ ಆ ಪೋಷಣೆಗಳನ್ನು ಕೊಟ್ಟು ಆ ನಂತರ ಅದಕ್ಕೆ ಒಂದು ಬೆಲೆ, ಆ ಬೆಳೆಸಿದ್ದ ನೀವು ಕೊಟ್ಟಂತಹ ಪೋಷಣೆಯ ಫಲವಾಗಿ ಆ ಫಲದ ಒಂದು ಬೆಲೆ ಅಲ್ಲಿ ಬರಕ್ಕೆ ಶುರು ಆಗುತ್ತೆ. ಸೊ ಇದೇ ಥರದಲ್ಲಿ ನಾವು ನಮ್ಮ ಮಕ್ಕಳ ಪೋಷಣೆಯಲ್ಲಿ ನಾವು ಪೋಷಕರಾಗಿ ಯಾವ ರೀತಿ ಆ ಮಗುವನ್ನು ಹೇಗೆ ಭೂಮಿಯನ್ನು ಹದಗೊಳಿಸಿದ್ದೇವೋ ಹಾಗೆ ನಮ್ಮ ಗರ್ಭಾವಸ್ಥೆಯಿಂದ ಮಗು ಗರ್ಭಕ್ಕೆ ಬಂದಾಗಿನಿಂದ ಅದೊಂದು ಅಂಡವಾಗಿ ಪಿಂಡವಾಗಿ ನಂತರದಲ್ಲಿ ಅದನ್ನು ಎಲ್ಲವನ್ನ ಅದು ಬೆಳೆಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಮೂರು ತಿಂಗಳ ಒಂದು ಹಂತಗಳಿವೆ. ಆ ಹಂತದಲ್ಲಿ ಅದು ಬೇಕಾದಷ್ಟು ಒಂದು ಬದಲಾವಣೆಗಳನ್ನು ಗರ್ಭದಲ್ಲಿ ಪಡಿತಾ ಬರುತ್ತೆ. ಅದ್ರ ಬಗ್ಗೆ ನಾನು ಇನ್ನೊಂದಿನ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಈಗ ಆ ಗರ್ಭಾವಸ್ಥೆಯಿಂದ ಆ ಮಗು ಈ ಭೂಮಿಗೆ ಬಂದು ಒಂದು ಚೈತನ್ಯ ಈ ಭೂಮಿಗೆ ಬರುತ್ತೆ. ಆ ಚೈತನ್ಯವನ್ನು ಒಂದು ಭಗವಂತನ ಪ್ರಸಾದ ಅಂತ ತಗೊಂಡು ಅದನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವೇನು ಸಾಧನೆ ಮಾಡ್ತೀವೋ ಅದು ಈ ಭೂಮಿಯನ್ನು ಹದಗೊಳಿಸಿ ಕಾಳನ್ನು ಬಿತ್ತಿ ಅದಕ್ಕೆ ಪೋಷಣೆಯನ್ನು ಕೊಟ್ಟು ಅದರ ಫಲವನ್ನು ಚೆನ್ನಾಗಿ ಬರೋ ಥರ ಮಾಡಿ ಆ ಫಲಕ್ಕೆ ಒಂದು ಬೆಲೆಯನ್ನು ಬರುವ ಹಾಗೆ ಮಾಡಲಿಕ್ಕೆ, ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಕಡೆಯಲ್ಲಿ ಈ ಪೋಷಣೆ ಬಹಳ ಮುಖ್ಯವಾದ ಪಾತ್ರವನ್ನು ಹೊಂದುತ್ತದೆ. ಹಾಗಾಗಿ ಈಗ ನೀವು ಒಂದು ಪೋಷಕರಾಗಿ ಯಾವ ರೀತಿಯಲ್ಲಿ ನಾವು ಈ ಮಗುವನ್ನು ಬೆಳೆಸಬೇಕು, ಆ ಮಗುವಿಗೆ ಬೇಕಾದಂತಹ ಪೋಷಣೆಗಳು ಏನು ಅಂತ ನೋಡಿದಾಗ, ನಾವು ನಮ್ಮ ಎಲ್ಲರ ಬದುಕಿನಲ್ಲಿ ಕೂಡ ಎಷ್ಟೋ ಜನ ಪೋಷಕರು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಬೇಜಾರು ಮಾಡ್ಕೋತಿರ್ತಾರೆ. ಆದರೆ ಮಕ್ಕಳಾದ ನಂತರದಲ್ಲಿ ಆ ಮಗುವನ್ನು ಹೆಂಗೆ ಬೆಳೆಸ್ಬೇಕು ಅನ್ನೋದು ಸಮಸ್ಯೆಗಳು ಜಾಸ್ತಿ ಆಗೋದೆ ಆ ನಂತರದಲ್ಲಿ. ಪ್ರಾರಂಭದಲ್ಲಿ ಅದ್ಯಾವುದು ನಮಗೆ ಗೊತ್ತಾಗಲ್ಲ. ಆದರೆ ಯಾವಾಗ ನಾವು ಆ ಮಗುವನ್ನು ಸಲಹೆ ಪೋಷಿಸಿ ಪಾಲನೆ ಮಾಡಿ
ಆ ಮಗುವನ್ನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತೀವೋ ಆ ಎಲ್ಲ ಹಂತಗಳಲ್ಲೂ ಕೂಡ ನಮ್ಮ ಪೋಷಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಇದು ಈ ಪ್ರಾಮುಖ್ಯತೆಯನ್ನು ನಾವು ಅರ್ಥಕೋಬೇಕು ಅಂತಂದರೆ ಫಸ್ಟ್ ನಮ್ಮ ಬದುಕಿನಲ್ಲಿ ನಮಗೆ ಒಂದು ಗುರಿ ಅನ್ನೋದು ಮುಖ್ಯವಾಗಿ ಇರಬೇಕು. ನಮ್ಮ ಬದುಕಿನ ಗುರಿ ಚೆನ್ನಾಗಿದ್ದರೆ ನಮ್ಮ ಮಕ್ಕಳನ್ನ ನಾವು ಸಾಕೋದು ಬಹಳ ಸುಲಭ. ಎಷ್ಟೋ ಜನ ನಾವು ಯಾತಕ್ಕೆ ಮದುವೆ ಆಗಿದ್ದೀವಿ ಗೊತ್ತಿಲ್ಲ, ಯಾಕೆ ಮಕ್ಕಳಾಯಿತು ಗೊತ್ತಿಲ್ಲ, ಎಲ್ರಿಗೂ ಆಗಬೇಕು ಮದುವೆ ಆಗಬೇಕು ಆಯಿತು ಮಕ್ಕಳಾಗಬೇಕು ಆಯಿತು ಅನ್ನೋವಂಥದ್ದು ಆಕ್ಸಿಡೆಂಟಲಿ ಇಟ್ ಹ್ಯಾಪೆಂಡ್ ಅಂತ ಹೇಳ್ತಾರೆ. ಆದರೆ ಇದಕ್ಕೆಲ್ಲ ನಾವು ಪ್ಲ್ಯಾನ್ಡ್ ಆಗಿದ್ದರೆ, ಯಾವುದೇ ಒಂದು ವಿಚಾರದಲ್ಲಿ ನಮಗೊಂದು ಪ್ಲ್ಯಾನಿಂಗ್ ಇದ್ದಾಗ ಆ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಸಕ್ಸಸ್ ಕೊಡುತ್ತೆ. ನಮಗೆ ನಮ್ಮ ಜೀವನದ ಗುರಿ ಗೊತ್ತಿರಬೇಕು, ನಮಗೆ ಮಕ್ಕಳು ಯಾಕೆ ಬೇಕು ಅನ್ನೋ ಕ್ಲಾರಿಟಿ ಇರಬೇಕು, ಆ ಮಕ್ಕಳನ್ನು ಬೆಳೆಸಲಿಕ್ಕೆ ನಮ್ಮದೇ ಆದಂತಹ ಒಂದು ಕೆಲವೊಂದು ವಿಚಾರಗಳನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದ್ಯಾವುದು ಕೂಡ ನೀವು ಎಫರ್ಟ್ಫುಲ್ ಆಗಿ ಮಾಡೋದು ಪ್ರಯೋಜನ ಇಲ್ಲ. ಮಕ್ಕಳಿಗೆ ಹೊಡೆಯೋದು ಬೈಯೋದು ಮಕ್ಕಳಿಗೆ ಹಿಂಸೆ ಕೊಡೋದು ಇದರಿಂದ ಸಾಧ್ಯ ಆಗೋದಿದ್ರೆ ಇಷ್ಟೊತ್ತಿಗೆ ತುಂಬ ಮಕ್ಕಳು ಡಿಸಿಪ್ಲಿನ್ ಕಲಿತಿದ್ರು. ಬಟ್ ಇದ್ಯಾವುದು ಆ ಥರದಲ್ಲಿ ಆಗೋದಿಲ್ಲ. ನಾವು ನಮ್ಮ ಮಕ್ಕಳನ್ನ ಹಡೆದಾಗ ಆ ಮಕ್ಕಳಿಗೆ ಏನು ಕಲಿಸ್ಬೇಕು ಆ ಮಕ್ಕಳ ಅಭಿವೃದ್ಧಿಯಾಗಿ ಕಡೆಗೆ ನಾವು ಶ್ರಮಿಸ್ಬೇಕೇ ವಿನಃ ನಾವು ಸುಮ್ಮನೆ ಹೆಂಗೋ ಬೆಳ್ಕೊಳ್ತಾ ಬಿಡೋ ಅನ್ನೋ ಥರದಲ್ಲಿ ಬಿಡೋಕ್ಕಾಗೋದಿಲ್ಲ. ಇತ್ತೀಚೆಗಿನ ಕೆಲವೊಂದು ದಿನಗಳಲ್ಲಿ ಗಮನಿಸಿದಾಗ ಮಕ್ಕಳನ್ನು ಬೆಳೆಸೋ ಹಂತದಲ್ಲಿ ನಾವು ಒಂದು ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ಗಮನಿಸ್ಕೊಳ್ಳಿ ಪೋಷಕರೇ, ಆ ಪೋಷಣೆ ಅನ್ನೋದು ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಈ ಐದು ಹಂತಗಳಲ್ಲಿ ಪ್ರಾರಂಭವಾಗ್ತದೆ. ಈ ಐದು ಹಂತಗಳು ಯಾವುದು ಅಂದರೆ, ಮೊದಲನೇದಾಗಿ ದೈಹಿಕವಾದಂತಹ ಅಭಿವೃದ್ಧಿ, ಎರಡನೇದು ಮಾನಸಿಕವಾದಂತಹ ಅಭಿವೃದ್ಧಿ, ಮೂರನೇದು ಸಾಮಾಜಿಕ, ನಾಲ್ಕನೇದು ಭಾವನಾತ್ಮಕ, ಹಾಗೂ ಐದನೇದು ಆಧ್ಯಾತ್ಮಿಕವಾದಂತಹ ಬೆಳವಣಿಗೆಗಳು ಅಥವಾ ಅಭಿವೃದ್ಧಿಗಳು ಈ ಮಕ್ಕಳಲ್ಲಿ ಆಗಬೇಕು. ಸೊ ಈ ಐದು ಹಂತಗಳ ಅಭಿವೃದ್ಧಿನಲ್ಲಿ ನಾವು ಕೆಲವೊಂದು ಮೇನ್ ಮೂರು ವಿಚಾರಗಳನ್ನು ನಾನು ಇಲ್ಲಿ ತಗೋತೀನಿ. ಆ ತ್ರೀ ಪಾಯಿಂಟ್ಸ್ ಇಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಾವು ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಮನಿಸ್ಕೊಳ್ಬೇಕಾಗಿರೋದು. ಒಂದು ಮಗುವಿನ ಸಂಪೂರ್ಣವಾದಂತಹ ಅಭಿವೃದ್ಧಿಗೆ ಬೇಕಾಗಿರುವ ವಿಚಾರಗಳಲ್ಲಿ ದೈಹಿಕವಾದ, ಮಾನಸಿಕವಾದ ಮತ್ತು ಭಾವನಾತ್ಮಕವಾದಂತಹ ಬೆಳವಣಿಗೆ ಅಥವಾ ಅಭಿವೃದ್ಧಿಯನ್ನು ಆ ಮಗುವಿನಲ್ಲಿ ಮಾಡೋದ್ರಿಂದ ಆ ಮಗು ಎಷ್ಟು ಚೆನ್ನಾಗಿ ತನ್ನ ಒಂದು ಶಕ್ತಿಯನ್ನು ಮತ್ತು ತನ್ನ ಒಂದು ಏನು ಎಫರ್ಟ್ಲೆಸ್ಲಿ ನೀವು ಹೇಗೆ ಆ ಮಗುನ ನೋಡ್ಕೊಳ್ತೀರೋ ಪೋಷಿಸ್ತೀರೋ ಹಾಗೆ ಆ ಮಗು ಕೂಡ ಎಫರ್ಟ್ಲೆಸ್ಲಿ ಎಲ್ಲ ಕೆಲಸವನ್ನು ತನ್ನ ಎಲ್ಲ ವಿಚಾರಗಳನ್ನು ತನ್ನ ಧ್ಯೇಯೋದ್ದೇಶಗಳನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಅದು ತನ್ನ ಗುರಿಯನ್ನು ತಲುಪಲಿಕ್ಕೆ ನಾವು ಕಾರಣಕರ್ತರಾಗಿರ್ತೀವಿ. ಸೊ ಪೋಷಣೆ ಅಂತ ಅನ್ನೋದು ಈ ಥರದಲ್ಲಿ ಆಗಬೇಕೇ ವಿನಃ ಯಾವುದೇ ಪೋಷಣೆಗಳು ಮಕ್ಕಳಿಗೆ ಹಿಂಸೆಯನ್ನು ನೋವನ್ನು ಉಂಟು ಮಾಡುವಂಥದ್ದು ಆಗಬಾರದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಈಗ ನಾವು ಈಗ ಮಾತಾಡಿದ್ದೇನಂತಂದರೆ ಇವತ್ತು ಕೆಲವೊಂದು ಟಾಪಿಕ್ಗಳನ್ನು ಮಾತ್ರ ನಾನು ಒಂದೊಂದು ಸಿಸ್ಟಮ್ ಆಗಿ ಕೊಡ್ತಾ ಹೋಗ್ತೀನಿ ಆಯಿತಾ. ಈಗ ಇವತ್ತು ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ಪೋಷಕರು ಅಂತಂದರೆ ಯಾರು ಅಂದರೆ ಪೋಷಣೆಯನ್ನು ಕೊಡುವಂಥವ್ರು. ಆ ಪೋಷಣೆ ಕೊಡುವಂಥವ್ರು ಯಾವ ವಿಚಾರದಲ್ಲಿ ಪೋಷಣೆಯನ್ನು ಕೊಡಬೇಕು, ಹೇಗೆ ಕೊಡಬೇಕು ಅಂತಂದರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಈ ಐದು ವಿಚಾರಗಳನ್ನು ನಾನು ಹೇಳಿದೆ. ಈ ಐದು ಅಭಿವೃದ್ಧಿಗಳಲ್ಲಿ ಮೂರು ಮುಖ್ಯ ಅಭಿವೃದ್ಧಿಗಳನ್ನು ನಾವು ಗಮನಿಸಬೇಕಾಗ್ತದೆ. ಗರ್ಭಾವಸ್ಥೆಯಿಂದ ಹಿಡಿದು ಶೈಶವ ಬಾಲ್ಯ ಬೇಸ್ ಇದು ಒಂದು 6 ವರ್ಷದವರೆಗೆ ಈ ಬಾಲ್ಯಾವಸ್ಥೆಯವರೆಗೆ ನಾವು ಈ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ಅವ್ರನ್ನ ಟ್ರೈನ್ ಮಾಡಬೇಕು, ಅವಾಗ ಮಕ್ಕಳ ದೈಹಿಕವಾದಂಥ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಮಾನಸಿಕ ಅಭಿವೃದ್ಧಿ ಆಗುತ್ತೆ, ಭಾವನೆಗಳು ಹೇಗೆ ಸಮತ್ವದಲ್ಲಿ ಇಟ್ಕೊಳ್ಬೇಕು. ಈ ಮೂರು ಕಡೆಯಲ್ಲಿ ನಾವು ಈ ಒಂದು ಸ್ವಲ್ಪ ವರ್ಷಗಳ ಕಾಲ ನಾವು ಗಮನವನ್ನು ಹರಿಸಿದಾಗ ಅವಾಗ ಇದು ದಿಸ್ ಇಸ್ ಆ್ಯಕ್ಚುಯಲಿ ರಿಯಲ್ ಎಜುಕೇಷನ್. ಮಕ್ಕಳಿಗೆ ಎಜುಕೇಟ್ ಮಾಡೋದು ಈ ಥರ. ಹಾಗಾಗಿ ಈ ನಿಟ್ಟಿನಲ್ಲಿ ಹೇಗೆ ವರ್ಕ್ ಮಾಡಬೇಕು ನಾವು ಈ ಆ್ಯಂಗಲಲ್ಲಿ ಅನ್ನೋದನ್ನು ನಾನು ಒಂದೊಂದಾಗಿನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಓಕೆ, ಸೊ ಇವಾಗ ನಮಗೆ ಇಷ್ಟು ವಿಚಾರವನ್ನು ಈಗ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ನಿಮ್ಮ ತಲೆ ಒಳಗೆ ನಾನೊಂದು ವಿಷಯನ ಹಾಕಿದ್ದೀನಿ, ಈಗ ಪೋಷಣೆ ಅನ್ನೋಂಥ ವಿಷಯ ಹಾಕಿದ್ದೀನಿ. ಪೋಷಣೆ ನೋಡಿ ಏನೇನು ಪೋಷಣೆಗಳಿರ್ಬೋದು, ಈಗ ನಿಮ್ಮ ಮಕ್ಕಳಲ್ಲಿ ಏನೇನು ವೀಕ್ನೆಸ್ಗಳಿದೆ ಅಥವಾ ಏನು ಪ್ಲಸ್ ಪಾಯಿಂಟ್ ಇದೆ, ಪ್ಲಸ್ ಪಾಯಿಂಟ್ ಇದ್ದರೆ ನೀವೇನು ಪೋಷಣೆ ಕೊಟ್ಟಿದ್ದೀರಿ, ಏನು ಮೈನಸ್ ಇದೆ, ಅದಕ್ಕೆ ಯಾವ ಥರ ಪೋಷಣೆ ಆಗಿತ್ತು ಅಥವಾ ಪೋಷಣೆ ಕಡಿಮೆ ಆಗಿತ್ತು, ಅದರ ಪ್ರಭಾವಗಳು ಏನಾಗಿದೆ ಅನ್ನೋದು ನೀವು ತಿಳ್ಕೊಳ್ತಾ ಹೋಗ್ತೀರಿ. ಮುಂದೇನು ತುಂಬ ವಿಚಾರಗಳು ನಿಮಗೆ ಸಿಗುತ್ತೆ. ಹಾಗಾಗಿ ಈಗ ನೀವು ಆಲೋಚನೆ ಮಾಡಿ ನೋಡ್ತಾ ಇರಿ, ನಿಮಗೆ ಸ್ವಲ್ಪ ದಿನ ಟೈಮ್ ಕೊಟ್ಟಿರ್ತೀನಿ, ಯೋಚನೆ ಮಾಡ್ತಾ ಇರಿ.
ಆಮೇಲೆ ಮುಂದಿನ ವಿಚಾರನ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.